ಎಲ್ಲರಿಗೂ ನಮಸ್ಕಾರ. ಸ್ವಾವಲಂಬನೆಗಾಗಿ ಮಕ್ಕಳಿಗೆ ಕಲಿಸಲೇಬೇಕಾದಂತಹ ಅಭ್ಯಾಸಗಳು ಅರ್ಥಾತ್ ಜೀವನ ಶಿಕ್ಷಣ ಯಾವುದು ನೋಡೋಣ. ನಾವು ಕೆಲವೊಮ್ಮೆ ಈ ಪೋಷಕರೆಲ್ಲ ಒಟ್ಟಾಗಿ ಮಾತಾಡಿಕೊಳ್ಳೋದುಂಟು. ಈ ಬೀದಿ ಬದಿಯಲ್ಲಿ ಬದುಕು ನಡೆಸುತ್ತಿರುವವರ ಮಕ್ಕಳು ಎಷ್ಟು ಚುರುಕಾಗಿರ್ತಾರೆ, ಯಾರಿಗೂ ಹೆದರುದಿಲ್ಲ, ಪಟಪಟ ಅಂತ ಮಾತಾಡ್ತಾ ಇರ್ತಾರೆ, ಯಾವುದೇ ಸವಲತ್ತುಗಳು ಇಲ್ಲದೆ ಆರೋಗ್ಯವಾಗಿರ್ತಾರೆ. ನಮ್ಮ ಮಕ್ಕಳನ್ನು ಮೇಲೆ ಇಟ್ಟರೆ ಕಾಗೆ ತೆಗೆದುಕೊಂಡು ಹೋಗ್ತದೆ, ಕೆಳಗೆ ಇಟ್ಟರೆ ಇರುವೆ ತಿಂದು ಬಿಡ್ತದೆ ಅಂತ ಹೇಳಿ ಅಷ್ಟು ಜೋಪಾನ ಮಾಡಿ ಸಾಕಿದ್ರು, ಒಂದಲ್ಲ ಒಂದು ತಲೆ ಬಿಸಿ ಮುಗಿಯುವುದಿಲ್ಲ ಅಂತ. ಹಾಗಿದ್ರೆ ನಾವು ಯೋಚಿಸಬೇಕಾಗಿರುವುದು ಆ ಮಕ್ಕಳಲ್ಲಿ ಇರುವಂತಹ ಜೀವನ ಸಹ ಎಂಥದ್ದು, ಎಲ್ಲಿಂದ ಬರ್ತದೆ, ನಮ್ಮ ಮಕ್ಕಳಲ್ಲಿ ಯಾಕೆ ಇಲ್ಲ ಅದು, ಮತ್ತು ಆ ಸ್ವಾವಲಂಬನೆ ಯಾಕೆ ಗಳಿಸ್ತಾ ಇಲ್ಲ. ಹಾಗಾದರೆ ಮಕ್ಕಳು ಚಿಕ್ಕಂದಿನಿಂದಲೇ ಸ್ವಾವಲಂಬಿಯಾಗಿ ಬೆಳೆಯಬೇಕು ಅಂತಾದರೆ ಕಲಿಸಲೇಬೇಕಾದಂತಹ ಕನಿಷ್ಠ 5 ಒಳ್ಳೆಯ ಅಭ್ಯಾಸಗಳು ಈ ರೀತಿ ಇದೆ ನೋಡಿ. ಎಲ್ಲಕ್ಕಿಂತ ಮೊದಲು ಸೋಲುವುದನ್ನು ಕಲಿಸಿ, ಅದನ್ನು ಒಪ್ಪಿಕೊಳ್ಳುವುದನ್ನು ಕಲಿಸಿ. ಸುಮ್ಮನೆ ಹಿರಿಯರು ಹೇಳಲಿಲ್ಲ ಸೋಲೆ ಗೆಲುವಿನ ಸೋಪಾನ ಅಂತ. ನಾವೇನು ಮಾಡ್ತೇವೆ, ಮಕ್ಕಳು ಚಿಕ್ಕವರಿರುವಾಗ ಅವರೊಂದಿಗೆ ಯಾವುದೇ ಆಟ ಆಡುವಾಗ ಇರಲಿ, ಅದು ಒಳಾಂಗಣ ಆಟ, ಉದಾಹರಣೆಗೆ ನಾವು ಏನೋ ಹಾವಿ ಎಣ್ಣೆ ಆಟ ಆಡ್ತೇವೆ, ಮತ್ತು ಈ ಲೂಡೋ, ಹಾಗೆ ಮನೆಯಲ್ಲಿ ಚೆನ್ನೆಮಣೆ ಇದ್ದರೆ ಚೆನ್ನೆಮಣೆ, ಕಲ್ಲಾಟ, ಚೌಕಾಬಾರ, ಇದೆಲ್ಲ ಒಳಾಂಗಣ ಆಟ ಅಂತ ಹೇಳ್ತೇವೆ. ಇನ್ನು ಹೊರಾಂಗಣ ಆಟಗಳಾದಂತಹ ಯಾವುದು ಈ ಲಗೋರಿ, ಮತ್ತು ನಾವು ಈ ಗಲ್ಲಿ ಕ್ರಿಕೆಟ್ ಅಂತೆಲ್ಲ ಹೇಳ್ತೇವೆ. ಈಗಂತೂ ಆ ಮಕ್ಕಳಿಗೆ ಅದೇ ಅಭ್ಯಾಸ ಆಗಿ ಹೋಗಿದೆ. ಹಾಗೆ ಅಥವಾ ಓಟ ಇರಲಿ, ಮತ್ತು ಚೆಂಡಾಟ ಇರಲಿ, ಇಂಥ ಆಟಗಳನ್ನೆಲ್ಲ ನಾವು ಮಕ್ಕಳ ಜೊತೆಗೆ ಆಡುವಾಗ ಮಕ್ಕಳಿಗೆ ಹೆಚ್ಚು ಖುಷಿಯಾಗಲಿ ಅಂತ ನಾವು ಸೋತು ಬಿಡ್ತೇವೆ. ಮಗುವಿಗೇನೊಂದು ತಾನು ಗೆದ್ದೆ ಅಂತ ಸಂತೋಷ ಆಗ್ತದೆ, ಸರಿ. ಆದರೆ ಇದೇ ಆಟಗಳು ರೂಢಿಯಾಗುತ್ತಾ ಪ್ರತಿ ಸಲ ಮಗುವನ್ನೇ ಗೆಲ್ಲಿಸಿದರೆ ಮಗುವಿಗೆ ತನ್ನ ತನ್ನದ ಹೆಮ್ಮೆಯ ಜೊತೆಗೆ ಸದ್ದಿಲ್ಲದ ಅಹಂಕಾರವು ಬೆಳೆದು ಬಿಡುತ್ತದೆ. ಗೆಲುವಿನ ಕಷ್ಟ ಶ್ರಮ ಅದಕ್ಕೆ ತಿಳಿಯುವುದಿಲ್ಲ, ಗೆಲುವು ಇಷ್ಟು ಸುಲಭವೇ ಅಂದುಕೊಳ್ತದೆ. ಆದರೆ ಸ್ವಲ್ಪ ಯೋಚಿಸೋಣ, ನಮ್ಮ ಮಗುವಿನ ಖುಷಿಗಾಗಿ ನಾವು ಸೋಲಬಹುದು, ಆದರೆ ಹೊರಗಿನ ಪ್ರಪಂಚದಲ್ಲಿ ಮಗು ಸ್ಪರ್ಧಿಸಬೇಕಾಗ್ತದೆ, ಸಾಮಾಜೀಕರಣಗೊಳ್ಳಬೇಕಾಗ್ತದೆ, ಅಕ್ಕಪಕ್ಕದ ಮಕ್ಕಳ ಜೊತೆ ಆಟಾಡಬೇಕಾಗ್ತದೆ, ಶಾಲೆಯಲ್ಲಿ ಇತರ ಮಕ್ಕಳ ಜೊತೆ ಹೊಂದಿಕೊಳ್ಳಬೇಕಾಗ್ತದೆ. ಹೀಗಿರುವಾಗ ಮಗುವಿಗೆ ನಾವು ಸೋಲಿನ ರುಚಿ ಒಮ್ಮೆಯೂ ತೋರಿಸದೇ ಇದ್ದಲ್ಲಿ ಗೆಲುವಿನ ಸಂತೋಷ ಹೆಚ್ಚು ದಿನ ಉಳಿಯುವುದಿಲ್ಲ. ಗೆಲುವಿನ ಹಿಂದಿರುವ ಶ್ರಮ, ಅದಕ್ಕಾಗಿ ಮಾಡಬೇಕಾದಂತಹ ಒಂದು ಸ್ಟ್ರ್ಯಾಟಜಿ ಅಂತ ಹೇಳ್ತೇವೆ, ಅರ್ಥಾತ್ ತಾರ್ಕಿಕ ಚಿಂತನೆಗಳು, ಬೆಳೆಯದೇ ಹೋಗಬಹುದು, ಮನೆಯಲ್ಲಿ ನಿತ್ಯ ಗೆಲ್ಲಬಹುದು. ಅಥವಾ ಗೆಲ್ಲುತ್ತಿದ್ದ ಮಗು ಒಂದೊಮ್ಮೆ ಹೊರಗೆ ಹೋಗಿ ಸೋತಿತು ಅಂತ ಆದಲ್ಲಿ ಆ ಸೋಲನ್ನು ಸ್ವೀಕರಿಸಲು ಆ ಪುಟ್ಟ ಮನಸ್ಸಿಗೆ ಸಾಧ್ಯವಾಗದೇ ಹೋಗಿ ಗೆಲುವಿಗಾಗಿ ಸುಳ್ಳು ಹೇಳಬೇಕಾಗಬಹುದು, ಇಲ್ಲ ತನ್ನ ಸ್ನೇಹಿತರದ್ದೇ ತಪ್ಪು ಅಂತ ಹೇಳಿ ವಿತಂಡ ವಾದ ಮಾಡಿ ಜಗಳಕ್ಕೆ ಇಳಿಬಹುದು, ಮುನಿಸಿಕೊಳ್ಳಬಹುದು, ಹಠ ಮಾಡಬಹುದು. ಮುಂದೆ ಇದು ಆಟಕ್ಕಷ್ಟೇ ಸೀಮಿತ ಆಗುವುದಿಲ್ಲ, ಆಟದಿಂದ ಕಲಿತ ಪಾಠ ಜೀವನದುದ್ದಕ್ಕೂ ಅನ್ವಯಿಸುತ್ತದೆ, ಇದೇ ಜೀವನ ಶಿಕ್ಷಣ. ಆದ್ದರಿಂದ ಆಟದಿಂದ ಹಿಡಿದು ಮಗುವಿನ ಸಣ್ಣ ಪುಟ್ಟ ವಿಷಯಗಳಲ್ಲೂ ಸೋತಾಗ ಆಟದಲ್ಲಿ ಸೋಲು ಗೆಲುವು ಸಹಜ ಅನ್ನುವಂತಹ ಅಂಶವನ್ನು ನಾವು ಮನಗಾಣಿಸಬೇಕು. ಮಗುವಿಗೆ ಅದನ್ನು ತಿಳಿಸಿ ಸೋಲನ್ನು ಸ್ವೀಕರಿಸಲಿಕ್ಕೆ ಕಲಿಸಬೇಕು. ಆಗ ಗೆಲುವಿನ ಸಾಮರ್ಥ್ಯ ಮಗು ತನ್ನಿಂದ ತಾನೇ ರೂಢಿಸಿಕೊಳ್ಳುತ್ತದೆ. ಉದಾಹರಣೆಗೆ ಚೆಂಡಾಟ ಆಡುವಾಗ ನೋಡಿ, ಸಹಜವಾಗಿ ಮಗುವಿಗಿಂತ ಹೆಚ್ಚಿನ ಸಾಮರ್ಥ್ಯ ನಮಗೆ ಇರ್ತದೆ, ಆದರೆ ನಾವು ಮಗುವಿಗೆ ಖುಷಿಯಾಗಲಿ ಅಂತೇಳಿ ಏನು ಮಾಡ್ತೇವೆ, ಸೋತು ಬಿಡ್ತೇವೆ, ಮಗುವಿನ ಎದುರು ಸೋತು ಬಿಡ್ತೇವೆ. ಆಗ ಅದು ಆನಂದವನ್ನು ಅನುಭವಿಸ್ತದೆ ನಿಜ, ಆದರೆ ಯಾವಾಗಲೂ ಗೆಲುವು ಒಬ್ಬರಿಗೆ ಆಗಬೇಕೆಂದಿಲ್ಲ ಅನ್ನುವಂಥ ನಿಜವನ್ನು ಮಗುವಿಗೆ ನಾವು ತೋರಿಸಿಕೊಡಬೇಕು, ಆ ಜವಾಬ್ದಾರಿ ನಮಗೆ ಇದೆ. ಹೀಗೆ ಆಟದಿಂದ ಹಿಡಿದು ಜೀವನದ ಪಾಠದವರೆಗೂ ಸೋಲು ಗೆಲುವುಗಳು ಒಂದೇ ನಾಣ್ಯದ ಎರಡು ಮುಖಗಳು ಅನ್ನುವ ಸತ್ಯವನ್ನು ನಾವು ಮಗುವಿಗೆ ಮನದಟ್ಟು ಮಾಡಿಸುವಂಥದ್ದು ನಮ್ಮದೇ ಹೊಣೆಯಾಗಿದೆ. ಇದರಿಂದ ಮಗುವಿಗೆ ಸ್ಪರ್ಧಾ ಮನೋಭಾವ ಸಹಜವಾಗಿ ಬೆಳೆಯೋದರ ಜೊತೆಗೆ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ತಾನು ಸೋಲಲು ಕಾರಣ ಏನು ಅಂತ ಹೇಳಿ ಯೋಚಿಸಲಿಕ್ಕೆ ಶುರು ಮಾಡ್ತದೆ. ಆಗ ಅಲ್ಲಿ ತನ್ನ ತಪ್ಪಿನ ಅರಿವಾಗ್ತದೆ ಮಗುವಿಗೆ, ಹಾಗೂ ಮುಂದಿನ ಬಾರಿ ತಪ್ಪನ್ನು ತಿದ್ದಿಕೊಂಡು ಸ್ಪರ್ಧೆಗೆ ಇಳಿಯುತ್ತದೆ. ಇದೇ ನಿಜವಾದ ಗೆಲುವು ತಾನೇ. ಎರಡನೇ ವಿಚಾರ ಏನು ಅಂತ ಹೇಳಿದರೆ ಅನ್ನದ ಮಹತ್ವವನ್ನು ಕಲಿಸಿ. ಇದಕ್ಕಾಗಿ ನಾವು ಮಾಡಬೇಕಾದಂತಹ ಕೆಲಸ ಇಷ್ಟೇ, ಏನು, ಆಹಾರದಲ್ಲಿ ಶಿಸ್ತನ್ನು ಮೂಡಿಸುವುದು. ಮಗುವಿಗೆ ಬೇಕು ಬೇಕಾದಾಗ ನಾವು ಕಷ್ಟಪಟ್ಟಾದರೂ ಅದಕ್ಕೆ ಬೇಕಾದಂತಹ ಇಷ್ಟವಾದ ಆಹಾರವನ್ನು ತಿನ್ನಿಸಿದರೆ ಅಥವಾ ಕೊಟ್ಟರೆ ಆ ಆಹಾರದ ಮಹತ್ವ ಅದಕ್ಕೆ ಗೊತ್ತಾಗದೇ ಹೋಗಬಹುದು. ಆದಷ್ಟು ಮನೆಯಲ್ಲೇ ಮಾಡಿದ ತಿನಿಸುಗಳನ್ನು ಚಿಕ್ಕಂದಿನಿಂದಲೇ ಅಭ್ಯಾಸ ಮಾಡಿಸುವುದು ಬಹಳ ಒಳ್ಳೆಯದು. ಇದು ಮಗುವಿಗೆ ಮಾತ್ರ ಅಲ್ಲ, ಮನೆ ಮಂದಿಗೆಲ್ಲ ಆಹಾರದಲ್ಲಿ ಶಿಸ್ತಿರುವುದು ಬಹಳ ಒಳ್ಳೆಯದು.
ಅದಕ್ಕಾಗಿ ಒಂದು ಹೊತ್ತಾದರೂ ಮನೆ ಮಂದಿ ಎಲ್ಲ ಒಟ್ಟಿಗೆ ಕುಳಿತು ಊಟ ಮಾಡುವುದು, ತನಗೆಷ್ಟು ಬೇಕೋ ಅಷ್ಟನ್ನೇ ತೆಗೆದುಕೊಳ್ಳುವುದು, ಮುಖ್ಯವಾಗಿ ಎಲ್ಲ ಪೌಷ್ಟಿಕ ಆಹಾರ ಸೊಪ್ಪು ತರಕಾರಿಗಳನ್ನು ಮೊದಲಿನಿಂದಲೇ ಮಗುವಿಗೆ ರೂಢಿಗೊಳಿಸುವುದು, ಪ್ರತಿದಿನ ದಿನಚರಿಯಂತೆ ಒಂದೊಂದು ದಿನ ಒಂದೊಂದು ವಿಧದ ಆಹಾರ ಪದ್ಧತಿ ರೂಢಿಸಿಕೊಳ್ಳುವುದು ಬಹಳ ಮುಖ್ಯ. ಮನೆ ಮಂದಿಯೆಲ್ಲ ಅದನ್ನು ಪಾಲಿಸಿದರೆ ಮಗು ತಾನಾಗಿಯೇ ಅದಕ್ಕೆ ಹೊಂದಿಕೊಳ್ಳುತ್ತದೆ. ನನ್ನಲ್ಲಿ ಸಮಾಲೋಚನೆಗಾಗಿ ಬಹಳಷ್ಟು ಪೋಷಕರು ಬರ್ತಾ ಇರ್ತಾರೆ. ಅದರಲ್ಲಿ ಕೆಲವರ ದೂರು ಅಂತ ಹೇಳಿದರೆ, ಅಂದರೆ ಹೆಚ್ಚಿನವರ ದೂರು ಅಂತ ಹೇಳಿದರೆ, ನಮ್ಮ ಮಗು ತರಕಾರಿ ತಿನ್ನುವುದಿಲ್ಲ ಅಂತ. ಹೆಚ್ಚೇಕೆ, ಶಾಲೆಗಳಲ್ಲೂ ಮಗು ಬಿಸಿಯೂಟ ಸೇವಿಸುವಾಗ ಸಾರಿನಲ್ಲಿರುವ ಹೋಳುಗಳನ್ನೆಲ್ಲ ಒಂದು ಬದಿಗೆ ಜೋಡಿಸಿ ಇಟ್ಟಿರುವುದನ್ನು ನಾನೇ ಗಮನಿಸಿದ್ದೇನೆ. ಮಗುವಿಗೆ ಅದಾಗುವುದಿಲ್ಲ ಇದಾಗುವುದಿಲ್ಲ ಅಂತ ಕಲಿಸಿದವರು ಯಾರು? ನಾವೇ ತಾನೇ. ನಮ್ಮದು ಕರಾವಳಿ ಭಾಗ ಆಗಿರುವುದರಿಂದ ಹೆಚ್ಚಿನ ಮನೆಗಳಲ್ಲಿ ಮೀನು ಸಾಮಾನ್ಯವಾಗಿ ಮಾಂಸಾಹಾರಿಗಳಿಗೆ ನಿತ್ಯದ ಆಹಾರ. ಹಾಗೆಯೇ ಇತರ ಮಾಂಸಾಹಾರವು ಮನೆಗಳಲ್ಲಿ ಹೆಚ್ಚಾಗಿ ಮಾಡುತ್ತಾರೆ. ಇವುಗಳಿಂದ ಶರೀರಕ್ಕೆ ಕೆಲವೊಂದು ಪೋಷಕಾಂಶಗಳು ಹೆಚ್ಚಾಗಿ ಪಡೆಯಬಹುದು. ಆದರೆ ಇತರ ಸಸ್ಯಾಹಾರಗಳನ್ನು ತಿನ್ನದೇ ಇದ್ದಲ್ಲಿ ಮಗುವಿಗೆ ಬೆಳೆಯಲು ಅಗತ್ಯವಾಗಿ ಬೇಕಾದಂತಹ ಸಮತೋಲನ ಆಹಾರ ದೊರಕುವುದಿಲ್ಲ. ಮಗುವಿಗೆ ಸರ್ವತೋಮುಖವಾದ ಬೆಳವಣಿಗೆ ಆಗುವುದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪೋಷಕರೇ, ಬೆಳೆಯುವ ಮಕ್ಕಳಿರುವ ಮನೆಯಲ್ಲಿ ಉತ್ತಮ ಆಹಾರದ ಶಿಸ್ತನ್ನು ರೂಢಿಗೊಳಿಸಿಕೊಳ್ಳಿ. ಇದು ಕೇವಲ ಮಗುವಿಗಷ್ಟೇ ಅಲ್ಲ, ನಮ್ಮ ಆರೋಗ್ಯಕ್ಕೂ ಬಹಳ ಮುಖ್ಯ. ಇದು ಪ್ರಕೃತಿಯ ಕೊಡುಗೆ. ಒಮ್ಮೆ ಎಣಿಸಿ, ಪ್ರಕೃತಿಯಲ್ಲಿ ಕೇವಲ ಬರೇ ಮಳೆಗಾಲ ಅಥವಾ ಬರೇ ಬೇಸಿಗೆ ಕಾಲ, ಹಾಗೆಯೇ ಬರೇ ಚಳಿಗಾಲವೇ ಇದ್ದು ಕಾಲಕಾಲಕ್ಕೆ ಆ ಕಾಲಗಳು ಬದಲಾಗದೇ ಇದ್ದಲ್ಲಿ ನಮ್ಮ ಜೀವನ ಇಷ್ಟು ಸುಲಭವಾಗಿ ಇರ್ತಾ ಇತ್ತೆ. ಹಾಗೆಯೇ ಮನೆಯಲ್ಲಿಯೂ ಎಲ್ಲ ತರಹದ ಆಹಾರ ಪದ್ಧತಿಯನ್ನು ಶಿಸ್ತಾಗಿ ರೂಢಿ ಮಾಡಬೇಕು. ಮಗುವಿಗೆ ಕಲಿಸಿ, ಮಗುವಿಗೆ ಆಹಾರದ ಮಹತ್ವ ತಿಳಿಸಿ, ಆಹಾರ ಪೋಲು ಮಾಡುವುದನ್ನು ತಪ್ಪಿಸಿ, ಕೆಲವರು ಒಂದು ಹೊತ್ತಿನ ಅನ್ನಕ್ಕೂ ಪರದಾಡುವಂತಹ ಸ್ಥಿತಿಯನ್ನು ಮಗುವಿಗೆ ಮನದಟ್ಟು ಮಾಡಿಸಿ, ಮಗು ರುಚಿ ರುಚಿಯಾದ ತಿಂಡಿಯನ್ನು ಕೇಳಿತೆಂದು ತಕ್ಷಣ ಕೊಡಿಸಿ ಮಗುವಿನ ಆರೋಗ್ಯ ಹಾಳು ಮಾಡದೆ ಉತ್ತಮ ಆಹಾರ ಅಭ್ಯಾಸಕ್ಕೆ ಮೊದಲು ಪ್ರಾಶಸ್ತ್ಯ ನೀಡಿ. ಆಗ ಮಗುವಿಗೆ ಅನ್ನದ ಬೆಲೆ ತಿಳಿಯುತ್ತದೆ. ಮನೆಯಲ್ಲಿ ಏನಿದೆಯೋ ಅದನ್ನು ಹಠ ಮಾಡದೆ ತಿನ್ನುತ್ತಾರೆ. ಅಪರೂಪಕ್ಕೊಮ್ಮೆ ನೆಂಟರು ಬಂದಾಗಲೋ ಹೊರಗೆ ಹೋದಾಗಲೋ ತಿಂಡಿ ತಿನಿಸುಗಳನ್ನು ತಿಂದರೆ ಆಗ ಆಗುವ ತೃಪ್ತಿ ಸಂತೋಷ ನಿತ್ಯ ತಿಂದರೆ ಆಗುವುದಿಲ್ಲ. ನನಗೆ ಈಗಲೂ ನೆನಪಿದೆ, ನಾನು ಸಣ್ಣವಳಿದ್ದಾಗ ನಮ್ಮ ಮನೆಯಲ್ಲಿ ಈಗಿನಂತೆ ಜಂಕ್ ಫುಡ್ಗಳಂತೂ ಇರಲೇ ಇಲ್ಲ, ಹೆಜ್ಜೆ ಹೆಜ್ಜೆಗೆ ಒಂದು ಅಂಗಡಿಗಳು ಇರಲಿಲ್ಲ. ಆಗ ಮನೆಯಲ್ಲಿ ಏನು ಮಾಡಿದರೂ ನಾವು ತಿಂತಾ ಇದ್ದೆವು. ನಮ್ಮ ಮನೆಯಲ್ಲಿ ದೀಪಾವಳಿಗೆ ಮೂರು ದಿನ ದೋಸೆ, ಗಣಪತಿ ಹಬ್ಬಕ್ಕೆ ಉಂಡೆ ಚಕ್ಕುಲಿ, ಹಾಗೆ ನವರಾತ್ರಿಯಲ್ಲಿ ಬೆಲ್ಲದ ಅವಲಕ್ಕಿ ನೈವೇದ್ಯ ಮಾಡ್ತಾಯಿದ್ರು. ನಾವು ಆ ಹಬ್ಬಗಳಿಗಾಗಿ ಪ್ರತಿ ವರ್ಷ ಕಾತರದಿಂದ ಕಾಯ್ತಾ ಇದ್ದೆವು. ಈಗ ಬೇಕು ಬೇಕಾದ್ದು ಕೈ ಅಳತೆಯಲ್ಲೇ ಸಿಕ್ಕರೂ ಆ ಬಾಲ್ಯದ ತೃಪ್ತಿ, ರುಚಿಯ ಅನುಭವ ಈಗಲೂ ಮನಸ್ಸಿಗೆ ಮುದ ನೀಡುತ್ತದೆ. ಈಗಿನ ಮಕ್ಕಳಿಗೆ ಆ ಸುಖ ಎಲ್ಲಿದೆ ಹೇಳಿ? ಊಟದ ಶಿಸ್ತಿನಲ್ಲಿ ಮುಖ್ಯವಾದದ್ದು ಹೊಟ್ಟೆ ಬಿರಿಯುವಷ್ಟು ತಿನ್ನುವುದಲ್ಲ, ಇನ್ನೂ ಒಂದು ತುತ್ತು ಬೇಕು ಅನ್ನುವಾಗಲೇ ಊಟ ಮುಗಿಸಿಬಿಡಬೇಕು. ಅದನ್ನು ಮಕ್ಕಳಿಗೆ ಕಲಿಸಿ, ಆಗ ಹೊತ್ತು ಹೊತ್ತಿಗೆ ಮಕ್ಕಳು ಹಸಿವಾಗಿ ಸರಿಯಾಗಿ ತಿಂತಾರೆ. ಯಾವುದೇ ಆಹಾರ ಕೊಟ್ಟರೂ ತಕರಾರಿಲ್ಲದೆ ಆಹಾರ ತೆಗೆದುಕೊಳ್ತಾರೆ. ಮತ್ತು ಈ ಅಭ್ಯಾಸದಿಂದ ಮಕ್ಕಳಲ್ಲಿ ಸೋಮಾರಿತನ ಹತ್ತಿರವೂ ಸುಳಿಯುವುದಿಲ್ಲ. ಇದೇ ಆಹಾರದ ಮಹತ್ವ. ಇನ್ನು ಮೂರನೇದಾಗಿ ಮಕ್ಕಳಿಗೆ ಕಲಿಸಲೇಬೇಕಾದಂತಹ ಒಂದು ಅಭ್ಯಾಸ ಏನಂದರೆ, ಮನೆ ವಿಳಾಸ, ಫೋನ್ ನಂಬರ ಸರಿಯಾಗಿ ಮನದಟ್ಟಾಗುವಂತೆ ಮಾಡಿ ಯಾರು ಕೇಳಿದರೂ ಹೇಳುವ ಹಾಗೆ ಆಗಬೇಕು. ನಾನು ಈ ಮೊದಲೇ ತಿಳಿಸಿದಂತೆ ಮಗುವಿಗೆ ಅರ್ಥ ಆಗದಂತಹ ಅಕ್ಷರ ಕಲಿಕೆಗೆ ಪ್ರಾಶಸ್ತ್ಯ ಕೊಟ್ಟು, ಅದರಲ್ಲೂ ನಮ್ಮ 2-3 ವರ್ಷದ ಮಗು A to Z ಹೇಳಿದ ಕೂಡಲೇ ಇಡೀ ಪ್ರಪಂಚ ಜ್ಞಾನವನ್ನೇ ಪಡೆದಷ್ಟು ಖುಷಿಯಿಂದ ನೆಂಟರಿಷ್ಟರ ಮುಂದೆ ABCD ಹೇಳಿಸಿ, ಟ್ವಿಂಕಲ್ ಟ್ವಿಂಕಲ್ ಹಾಡಿಸಿ ಹೆಮ್ಮೆಯಿಂದ ಬೀಗುವ ಬದಲು 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತ ಹೇಳಿ ಹೇಳೋದು ಸುಮ್ಮನೆ ಅಲ್ಲ. ಆ ವಯಸ್ಸಿಗೆ ಅರ್ಥವತ್ತಾದ ಪದಗಳನ್ನು, ಜೀವನಾವಶ್ಯಕವಾದಂತಹ ವಿಷಯಗಳನ್ನು ತಿಳಿಸಿದರೆ, ಓದಲು ಬರೆಯಲು ಪ್ರಾರಂಭ ಮಾಡಿದರೆ ಮಗು ಅರ್ಥವತ್ತಾದಂತಹ ಪದಗಳನ್ನು ಉತ್ಸಾಹದಿಂದ ಕಲಿಯುತ್ತದೆ. ಮಗು ಮಾತು ಕಲಿಯಲು ಪ್ರಾರಂಭಿಸಿದಾಗ ಕಲಿಯುವ ಮೊದಲ ಪದವೇ ಅಪ್ಪ ಅಮ್ಮ, ಅ ಇ ಅಥವಾ ABCD ಅನ್ನುವುದು ಅಲ್ಲ ಅಂತ ನಮಗೆ ನೆನಪಿರಬೇಕಲ್ಲ. ಆದ್ದರಿಂದ ಹೇಳಿದೆ, ಮಗು ಜ್ಞಾನವನ್ನು ಗ್ರಹಿಸುವಂತಹ ಅಂದರೆ ಪ್ರಾಯದಲ್ಲಿ 2-3ನೇ ವಯಸ್ಸಿನಿಂದಲೇ ಮನೆ ಮಂದಿಯ ಹೆಸರು, ಮನೆಯ ವಿಳಾಸ, ಫೋನ್ ನಂಬರ ಇವುಗಳನ್ನು ಯಾವುದೇ ಒತ್ತಡ ಇಲ್ಲದೆ ಕಲಿಸುವುದೇ ಜೀವನ ಶಿಕ್ಷಣ. ಇದೇ ಸ್ವಾವಲಂಬನೆಯ ಸಂಕೇತ. ಆಗ ಅಕಸ್ಮಾತ್ ಮಗು ಎಲ್ಲಾದರೂ ತಪ್ಪಿಸಿಕೊಂಡರೂ ಗಾಬರಿ ಪಡುವಂತಹ ಅಗತ್ಯ ಇಲ್ಲ. ಹಾಗಲ್ಲ ಅಂತ ಆದರೂ ಸಹಜ ಕಲಿಕೆ ಮನೆಯಲ್ಲೇ ಆಗುತ್ತದೆ. ಇನ್ನು ನಾಲ್ಕನೆಯದಾಗಿ ಕಲಿಸಬೇಕಾದಂತಹ ಒಂದು ಅಭ್ಯಾಸ ಏನು ಅಂತ ಹೇಳಿದರೆ, ಹಣದ ಮೌಲ್ಯವನ್ನು ತಿಳಿಸುವುದು. ಅಂದರೆ
ಆರ್ಥಿಕ ಶಿಕ್ಷಣ, ಹಣದ ಮೌಲ್ಯ ತಿಳಿಬೇಕಾದ್ರೆ ಮಗುವಿಗೆ ನಾವು ಮೊದಲು ಕಲಿಸಬೇಕಾದಂತಹ ಪಾಠ ಉಳಿತಾಯ. ನೋಡಿ, ನಮ್ಮ ನಿಮ್ಮ ಮನೆಗಳಲ್ಲಿ ಕೂಡ ಈ ಚಿಕ್ಕ ಮಕ್ಕಳಿದ್ದಾಗ ನೆಂಟರಿಷ್ಟರು ಬಂದಾಗ ಮಗುವಿನ ಕೈಗೆ ಹಣ ಕೊಟ್ಟು ಹೋಗುವುದು ರೂಢಿ. ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಗೆ ಹೆಚ್ಚಿನ ಮನೆಗಳಲ್ಲಿ ಒಂದು ಸಣ್ಣ ಡಬ್ಬಿಯನ್ನು ಹಣ ಹಾಕಲು ನಾವು ಮಾಡಿ ಇಟ್ಟಿರ್ತೇವೆ. ಇದು ಬಹಳ ಒಳ್ಳೆಯದು. ಆದರೆ ಇದನ್ನು ತಿಂಗಳಿಗೊಮ್ಮೆಯೋ ಎರಡು ತಿಂಗಳಿಗೊಮ್ಮೆಯೋ ಎಣಿಸಿ ನೋಡಲು ಮಗುವಿಗೆ ಕಲಿಸಿದಾಗ ಹಣದ ಮುಖಬೆಲೆ ತಿಳಿಯುತ್ತದೆ. ಸುಲಭವಾಗಿ ಕೂಡುವ ಲೆಕ್ಕ ತನ್ನಿಂದ ತಾನೇ ಅಭ್ಯಾಸ ಆಗುತ್ತದೆ. ಉಳಿತಾಯ ಮಾಡುತ್ತಾ ಬಂದರೆ ಹಣ ಹೆಚ್ಚೆಚ್ಚಾಗ್ತಾ ಹೋಗ್ತದೆ ಅನ್ನುವ ಕಲ್ಪನೆ ಮೂಡುತ್ತದೆ. ಇನ್ನು ಹಣದ ಮೌಲ್ಯ ತಿಳಿಬೇಕು ಅಂತಾದರೆ ಮಗು ತನಗೆ ಅವಶ್ಯಕವಾಗಿರುವಂತಹ ಸಣ್ಣ ಪುಟ್ಟ ವಸ್ತುಗಳನ್ನು ತನ್ನ ಉಳಿತಾಯದ ಹಣದಿಂದಲೇ ಖರೀದಿಸುವಂತೆ ನಾವು ಹೇಳಿದಾಗ ಅಷ್ಟು ಕಷ್ಟಪಟ್ಟು ಎಷ್ಟೋ ದಿನಗಳಿಂದ ಸಂಗ್ರಹಿಸಿದ ಹಣವನ್ನು ಖರ್ಚು ಮಾಡಲು ಮಗು ಬಹಳ ಯೋಚನೆ ಮಾಡುತ್ತದೆ. ಆಗ ಆದ್ಯತೆಯ ಮೇರೆಗೆ ತನಗೆ ಬಹಳ ಅಗತ್ಯವೆಂದೇ ಅನ್ನಿಸಿದಂತಹ ಒಂದು ವಸ್ತುಗಳನ್ನು ಮಾತ್ರ ಕೊಂಡುಕೊಳ್ಳುತ್ತದೆ. ಇದಕ್ಕೆ ಚಿಕ್ಕ ಉದಾಹರಣೆ ಎಂದರೆ, ಒಂದೊಮ್ಮೆ ಮನೆಯಲ್ಲಿ ಯಾವುದೇ ಕಾರಣದಿಂದ ಹಣ ಖಾಲಿಯಾದಾಗ ಅನಿವಾರ್ಯವಾಗಿ ನಾವು ಮಕ್ಕಳಲ್ಲಿ ಹಣ ಕೇಳ್ತೇವೆ. ಅದು ಹಾಗೆ ಕೇಳಿದರೆ ಹಣ ಮಕ್ಕಳು ಖಂಡಿತ ಕೊಡುವುದಿಲ್ಲ, ಅದಕ್ಕೆ ಬಡ್ಡಿ ಕೊಡುತ್ತೇವೆ ಅಂತ ಹೇಳಿ ಹಣ ಕೇಳೋದುಂಟಲ್ಲ. ಆಗ ನೋಡಿ, ಮಗು ತನ್ನ ಉಳಿತಾಯದ ಹಣವನ್ನು ಕೊಡಲು ಎಷ್ಟು ಹಿಂದೆ ಮುಂದೆ ನೋಡುತ್ತದೆ ಅಲ್ವಾ. ಮತ್ತೆ ನಾವು ಖಂಡಿತ ಬಡ್ಡಿ ಸಮೇತ ಹಿಂತಿರುಗಿಸ್ತೇವೆ ಅಂತೇಳಿ ವಿಶ್ವಾಸ ಬಂದ ಮೇಲೆ ಷರತ್ತಿನೊಂದಿಗೆ ಮಗು ನಮಗೆ ಹಣ ಕೊಡುತ್ತದೆ. ಮತ್ತು ಇನ್ನೂ ಒಂದು ಗಮ್ಮತ್ತು ಅಂತ ಹೇಳಿದರೆ, ನಾವು ಹಣ ಹಿಂತಿರುಗಿಸುವ ದಿನ ಹತ್ತಿರ ಬರ್ತಾ ಇದೆ ಅಂತ ಹೇಳಿ ಮಗುವಿಗೆ ಗೊತ್ತಾದಾಗ ಎಲ್ಲಿ ನಮಗೆ ಮರೆತು ಹೋಗ್ತದೋ ಅಂತ ನೆನಪಿಸಲು ಪ್ರಾರಂಭ ಮಾಡುತ್ತದೆ. ಇದೇ ಮಗು ತಿಳಿದುಕೊಳ್ಳಬೇಕಾದಂತಹ ಹಣದ ಪ್ರಾಮುಖ್ಯತೆ. ನೋಡಿ, ಮಗು ಗಣಿತದ ಈ ಬುನಾದಿ ಸಾಮರ್ಥ್ಯವನ್ನು ಎಷ್ಟು ಸಹಜವಾಗಿ ಹಾಗೂ ಸುಲಭವಾಗಿ ಕಲಿತು ಬಿಡುತ್ತದೆ. ಇಂತಹ ಜೀವನ ಕೌಶಲ್ಯಗಳನ್ನೇ ರಾಷ್ಟ್ರೀಯ ಶಿಕ್ಷಣ ನೀತಿ 2020 FLN ಅಂದರೆ ಫೌಂಡೇಶನಲ್ ಲಿಟರಸಿ ಆ್ಯಂಡ್ ನ್ಯೂಮರಸಿ ಅಥವಾ ಬುನಾದಿ ಹಂತದ ಓದು ಬರಹ ಹಾಗೂ ಸಂಖ್ಯಾಜ್ಞಾನ ಎಂದಿರುವುದು. ಈಗ ಹೇಳಿ, ಮಗು ಹಣದ ಸಂಖ್ಯಾಜ್ಞಾನ ಕೂಡಿಟ್ಟು ಒಟ್ಟಿಗೆ ಲೆಕ್ಕ ಮಾಡಿದ ಮೊತ್ತದ ಕೂಡಿಸುವಿಕೆ, ಅಪ್ಪ ಅಮ್ಮನಿಗೆ ಬಡ್ಡಿಗಾಗಿ ಕಳೆದು ತೆಗೆದ ಹಣದಿಂದ ಆದ ವ್ಯವಕಲನ ಜ್ಞಾನ ಎಷ್ಟು ಸಹಜವಾಗಿದೆ ನೋಡಿ. ಇವೆಲ್ಲ ನಾವು ಮನೆಯಲ್ಲೇ ಬಹಳ ಸಹಜವಾಗಿ ಹಾಗೂ ಸುಲಭವಾಗಿ ಕಲಿಸಬಹುದಾದಂತಹ ಬುನಾದಿ ಸಾಮರ್ಥ್ಯಗಳು. ಅದಲ್ಲದೆ ಈ ಮೌಲ್ಯ ತಿಳಿಯದೆ ಬರೀ ಸಂಖ್ಯೆಗಳನ್ನು ಕೂಡಿಸು ಕಳೆ ಮಾಡಿದರೆ ಅದರ ಕಲ್ಪನೆಯಾದರೂ ಮಗುವಿಗೆ ಹೇಗೆ ಬರಲು ಸಾಧ್ಯ? ಜೊತೆಗೆ ಕಲಿತಷ್ಟೇ ಬೇಗ ಮರೆತು ಬಿಡುತ್ತದೆ. ಹಾಗಾಗಿ ಪೋಷಕರೇ, ಮಕ್ಕಳ ಮನಸ್ಸಿನಲ್ಲಿ ಗಣಿತವೆಂದರೆ ಕಷ್ಟ ಅನ್ನುವ ಭಾವನೆ ಬರುತ್ತದೆ. ಅದರ ಬದಲು ಗಣಿತ ಅಥವಾ ಲೆಕ್ಕ ನಮ್ಮ ಜೀವನದಲ್ಲಿ ಎಷ್ಟು ಹಾಸುಹೊಕ್ಕಾಗಿದೆ ಎಂದು ತಿಳಿಸಿದರೆ ಗಣಿತವೂ ಸುಲಭ, ಹಾಗೆಯೇ ಹಣದ ಮೌಲ್ಯವೂ ಮಗುವಿಗೆ ತಿಳಿಯುತ್ತದೆ. ಇನ್ನು ಬೆಳೆಸಲೇಬೇಕಾದಂತಹ ಐದನೇ ಒಳ್ಳೆಯ ಅಭ್ಯಾಸ ಅಂತ ಹೇಳಿದರೆ ನೊಂದವರಿಗೆ ಸಾಂತ್ವನ ಹೇಳುವುದು. ಇದು ಮಾನವೀಯ ಗುಣಗಳನ್ನು ಕಲಿಸುವಂತಹ ಮೊದಲ ಮೆಟ್ಟಿಲು. ಇದು ಕೂಡ ಮನೆಯಿಂದಲೇ ಪ್ರಾರಂಭ ಆಗಬೇಕು. ಮನೆಯಲ್ಲಿ ಯಾರಿಗಾದರೂ ಅಸೌಖ್ಯವಾದಾಗ ಉಪಚರಿಸುವುದನ್ನು ಸಣ್ಣಂದಿನಿಂದಲೇ ಅಭ್ಯಾಸಗೊಳಿಸಿ. ಮಗುವಿಗೆ ಸಣ್ಣ ಪುಟ್ಟ ಗಾಯಗಳಾದಾಗ, ಅಸೌಖ್ಯವಾದಾಗ ನಾವು ಹೇಗೆ ಉಪಚರಿಸಿ ಸಾಂತ್ವನ ಹೇಳುತ್ತೇವೆಯೋ, ಮನೆಯಲ್ಲಿರುವಂತಹ ಇತರ ಸದಸ್ಯರಿಗೂ ಕೂಡ ಯಾವುದೇ ಕಾರಣಕ್ಕೆ ನೊಂದರೂ ಒಂದೆರಡು ಸಾಂತ್ವನದ ಮಾತುಗಳನ್ನು ಹೇಳಲು, ಮೈ ಸವರಿ ಧೈರ್ಯ ಹೇಳಲು ಮಗುವಿಗೆ ಕಲಿಸಿ. ಮನೆಯಲ್ಲಿ ಸಾಕು ಪ್ರಾಣಿಗಳಿಗೆ ಗಾಯವಾದಾಗ ನಾವು ಉಪಚರಿಸುವುದು ಮಗುವಿನ ಗಮನಕ್ಕೆ ಬರುವಂತಾಗಲಿ. ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ದಯೆ ತೋರಿಸುವಂತಹ ಗುಣವನ್ನು ಬೆಳೆಸಿ. ಬಸವಣ್ಣನವರು ಹೇಳಿದ ಮಾತು ಇಲ್ಲಿ ನೆನಪಿಗೆ ಬರುತ್ತದೆ, ದಯೆ ಇಲ್ಲದ ಧರ್ಮ ಅದಾವುದಯ್ಯ ಅಂತ. ಮಾನವತೆ ಅಥವಾ ಮನುಷ್ಯತ್ವದ ಮೊದಲ ಲಕ್ಷಣವೇ ದಯೆ, ಕರುಣೆ. ಕೆಲವು ಮಕ್ಕಳಿಗೆ ಈ ಇರುವೆ, ಚಿಟ್ಟೆ, ದುಂಬಿಗಳಿಗೆ ಸುಮ್ಮನೆ ತೊಂದರೆ ಕೊಡುವುದು, ಮತ್ತು ನಡೆಯುತ್ತಿದ್ದಂತೆ ಗಿಡಗಳನ್ನು ಚಿವುಡ್ತಾ ಅಥವಾ ಕೀಳುತ್ತಾ ಹೋಗುವ ಅಭ್ಯಾಸ ಇರ್ತದೆ. ನಮಗದು ದೊಡ್ಡ ವಿಷಯ ಆಗುವುದಿಲ್ಲ. ಆದರೆ ಈ ಸಣ್ಣ ಪುಟ್ಟ ವಿಷಯಗಳಿಂದಲೇ ಮಾನವತೆಯ ಜಾಗೃತಿಯನ್ನು ಮಗುವಿನಲ್ಲಿ ಸಣ್ಣ ಪ್ರಾಯದಲ್ಲೇ ಮೂಡಿಸಿದರೆ ಬೆಳೆಯುತ್ತಾ ಹೋದಂತೆ ಮಗು ಹಿಂಸಾ ಪ್ರವೃತ್ತಿಯನ್ನು ಬಿಟ್ಟೇ ಬಿಡುತ್ತದೆ. ತನ್ನಂತೆ ಪರರ ಬಗೆದೊಡೆ ಅಂದ ಹಾಗೆ ಇತರರು ತನ್ನ ಹಾಗೆಯೇ ಎನ್ನುವಂಥ ಭಾವನೆ ಬೆಳೆಸಿಕೊಳ್ಳುತ್ತದೆ. ಆಗ ಮನೆಯಲ್ಲಿ ಅಣ್ಣ ತಮ್ಮ, ಅಕ್ಕ ತಂಗಿ, ಅಣ್ಣ ತಂಗಿ, ಅಕ್ಕ ತಮ್ಮಂದಿರ ನಡುವೆ ಜಗಳದ ಪ್ರಸ್ತಾವವೇ ಬರುವುದಿಲ್ಲ. ವಯೋಸಹಜವಾಗಿ ಸಣ್ಣ ಪುಟ್ಟ ಜಗಳಾಡಿಕೊಂಡರೂ ಕೂಡ ಕೂಡಲೇ ಕಾಂಪ್ರಮೈಸ್ ಅಂದರೆ ಹೊಂದಾಣಿಕೆ ಅಥವಾ ರಾಜಿ ಮಾಡಿಕೊಳ್ಳುತ್ತಾರೆ. ಇದರ ಹಿಂದೆ ಎಂಥ ಸತ್ಯ ಅಡಗಿದೆ ಅಂತ ಹೇಳಿದರೆ, ಪ್ರತಿ ಹಂತದಲ್ಲೂ ಒಳ್ಳೆಯ ವಿಷಯಗಳಲ್ಲಿ ಹೊಂದಾಣಿಕೆಯೇ ಜೀವನ ಅಲ್ವಾ? ನಾವು ಹೇಳ್ತಾ ಇರ್ತೇವೆ ಹೊಂದಿಕೊಂಡು ಹೋಗಬೇಕು, ಅನುಸರಿಸಿಕೊಂಡು ಹೋಗಬೇಕು ಅಂತ. ಅದರ ಅರ್ಥ ಇದೆ ತಾನೇ?
ಆದ್ದರಿಂದ ಮನೆಯೇ ಮೊದಲ ಪಾಠಶಾಲೆ ಅನ್ನುವುದು ಎಷ್ಟು ಸತ್ಯ. ಈ ಸತ್ಯವನ್ನು ತಮ್ಮ ಜೀವನಾನುಭವದಿಂದ ನಮಗೆ ನೀಡಿದಂತಹ ನಮ್ಮ ನಿಮ್ಮೆಲ್ಲರ ಹಿರಿಯರಿಗೆ ವಂದಿಸುತ್ತಾ ನನ್ನ ಇಂದಿನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಂದನೆಗಳು.